ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟ್ಟಿನಲ್ಲಿ ಮೆಗಾ ಮಾಹಿತಿ ಮಾವಿನ ಎಲೆಗಳ ಮೇಲೆ ನಾವು ಇಂಥ ಈ ಥರದ ಒಂದು ಚಿಹ್ನೆಗಳನ್ನು ನೋಡ್ತೇವೆ ಇದು ಯಾವುದೇ ರೋಗ ಅಲ್ಲ ಇದು ಶಲ್ಕ ಕೀಟ ಅಂತ ಹೇಳ್ಬೋದು ಇದಕ್ಕೆ ಸ್ಕೇಲ್ ಇನ್ಸೆಕ್ಸ್ ಅಂತೇಳಿ ಹೇಳ್ತಾರೆ ಇದು ಒಂದು ರಸ ಹೀರುವ ಕೀಟಗಳು ಸಲ ಎಲೆ ಮೇಲೆ ಕುಂತೂಪ ಅಂತಂದರೆ ಕುಳಿತುಕೊಂಡು ರಸವನ್ನು ಹೀರ್ತಕ್ಕಂಥ ಒಂದು ಕೆಲಸ ಮಾಡ್ತವೆ ಇವು ರಸವನ್ನು ಇರೋದ್ರಿಂದ ಕೆಳಗಿನ ಎಲೆಗಳ ಮೇಲೆ ಅತಿಯಾಗಿ ಒಂದು ಶ ರಸ ಸ್ರವಿಸೋದ್ರಿಂದ ಸಕ್ರಿ ಪದಾರ್ಥ ಕೆಲವೊಂದು ಸಲ ಏನಾಗ್ತೈತಪ್ಪ ಅಂದರೆ ಅಲ್ಲಿ ಸೂಟಿ ಮೋಲ್ಡ್ ಅಂತಕ್ಕಂಥ ಒಂದು ಶಿಲೀಂಧ್ರ ಬೆಳಿತೈತಿ ಇದು ಕಪ್ಪಾಗಿ ದ್ವಿತೀಯ ಸಂಶೋಷಣ ಕ್ರಿಯೆ ವ್ಯತ್ಯಯ ಆಗ್ತೈತಿ ಭಾಳಷ್ಟು ಈ ಕೀಟದ ಒಂದು ಬಾಧೆ ಆಯ್ತಪ್ಪ ಅಂದರೆ ಟೊಂಗಿಗಳು ಒಣಗುವುದನ್ನು ಕೂಡ ನಾವು ನೋಡ್ತೇವೆ ಇದು ಕೆಲವೊಂದು ಸಲ ಏನಾಗ್ತೈತಿ ಕಾಯಿಗಳ ಆಗುವ ಹಂತದಲ್ಲಿ ಕಾಯಿಗಳ ಮೇಲೇನೂ ಕೂಡ ಒಂದು ಬಾಧೆ ಬರ್ತೈತಿ ಇದರಿಂದ ಏನಾಗ್ತೈತಿ ಕಾಯಿಗಳ ಗುಣಮಟ್ಟ ಕಡಿಮೆ ಆಗ್ತೈತಿ ಆಮೇಲೆ ಮಾರುಕಟ್ಟೆಯಲ್ಲಿ ಇದರದ ಒಂದು ಬೆಲೆ ಸಾಕಷ್ಟು ಒಂದು ಕುಂಠಿತವಾಗಿರ್ತದೆ ಈ ಒಂದು ಕೀಟದ ನಿರ್ವಹಣೆ ಮಾಡಬೇಕಾಗಿತ್ತಪ್ಪ ಅಂದರೆ ಬೇವಿನ ಮೂಲದ ಕೀಟನಾಶಕ ಹತ್ತು ಸಾವಿರ ಪಿ ಪಿ ಎಮ್ ಇರತಕ್ಕಂಥದ್ದು ಮೂರು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು ಇಲ್ಲಾಂದರೆ ನಮ್ಮ ಜೈವಿಕ ಶಿಲೀಂಧ್ರ ಬಿವೇರಿಯಾ ಬ್ಯಾಸಿಯಾನ ಅಂತಕ್ಕಂಥದ್ದು ನಾಲ್ಕು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ